ಹೆಣ್ಣಿಗಾಗಿ ಮುಕ್ಕನ್ನು ಕೂಡ ಮನಸೋತಿರುವ ಈ ಕಾಲದಲ್ಲಿ ಯಾವ ಗಂಡಾದರೂ ಕೂಡ ದೃಷ್ಟಿ ಬೀರಬಹುದು ನನ್ನ ಮೇಲೆ. ಅಷ್ಟಗಜ ಶಕ್ತಿಯನ್ನು ಹೊಂದಿ ದುಷ್ಟರ ದಮನ ಮಾಡಲು ಯಮನಾಗಿ ನಿಂತಿರುವ ಬೀರ, ಎಂತ ಶೂರ, ಎಂತ ಧೀರ. ಬರೀ ನಿನ್ನ ಮಾತುಗಳೆಲ್ಲ ಮೌನ್ ಮಾಡ್ತಾ ಹೋದ್ರೆ ನಿನ್ನ ಬಾಳೆಲ್ಲ ಶೂನ್ಯಕ್ಕಾ ಹೋಗುತ್ತೆ. ಕಾರಣ ಅಕ್ಕ ಎನ್ನು ಪದಕ್ಕೆ ಗೋಲೆ ಹಾಕಿ ಗೇಲಿ ಮಾಡಿದೆ ನೀನ ನನಗೆ ಲಾಲಿ ಹಾಡಿದ್ದೇ. ಆದ್ರೆ ಹಂಸಿಕ ತೋರಿಕಾಗ್ತದಲ್ಲಿ ಬರ್ತೀಯ, ಏನಂತೀಯ ರಂಜನಾ? ಯಜಮಾನನ ಕೈ ಹಿಡಿದು ಅಕ್ಕನ ಸಮಸ್ಯೆಯಾಗಿ ನನಗೆ ನನ್ನ ಮೇಲೆ ಕಾಮದ ಕಣ್ಣಿಟ್ಟರೆ ಯಾವ ಕಾಣ ನೀನು ಹೆಣ್ಣಲ್ಲ ರಾಕ್ಷಸಿ ಅಂತೀಯ ಅನ್ನು ಅಂದ್ಕೊಂಡ್ರು ತಪ್ಪಿಲ್ಲ. ಕಾಮದ ಕಲೆ ಕಪ್ಪಾದ್ರೆ ಪ್ರೇಮದ ಬೆಲೆ ಎಂದು ಮುಪ್ಪಾಗ್ಲಾರ್ದು ನನ್ನ ಪ್ರೇಕರ. ನಿನ್ನ ಮನ್ಸಾರಿ ಮೆಚ್ಚಿ ಹುಚ್ಚಿಯಾಗಿ ಯಜಮಾನಿ ಕೈದಿದ್ದೇನೆ. ಯಜಮಾನರ ಕೈ ಹಿಡಿದು ಚಿತ್ತು ತುಂಬಿಕೊಂಡು ನಾನಿನ ನಕ್ಕಿರುವನು ಇದೊಂದು ಸಲ ನುಡಿದರೆ ಇದರಿಂದ ಮತ್ತೆಂದ ಮಾತನಾಡಿಸಬಾರ. ನಿನ್ನ ಮಾತನ್ನು ನಿಚ್ಚವಾಗಿ ಎಚ್ಚರಿಸದೆ ಹೋದ್ರೆ ನಿನ್ನ ಜೀವನದ ದೇಹಕ್ಕೆ ನೀನೆ ಕಿಚ್ಚಚ್ಕೊಂಡು ನನ್ನ ಕೈಯಲ್ಲಿ ಹುಚ್ಚನಾಗಿ ಸಾಧ್ಯವಾಗಿ ಮಾತಾಡ್ತೀನಿ. ಹುಚ್ಚಿ ಯಾವ ಪರ ಹೆಣ್ಣಿನ ಮೈ ಮುಟ್ಟದ ಈ ದಿಟ್ಟ ಬೀರನ ಮೈ ಮೇಲೆ ನೀನೇ ಬರ್ತೀಯ ಹೇಸಿ ಎಣ್ಣೆ ನಿನ್ನಂತ ಹೇಸಿ ಎಣ್ಣೆಗೆ ವೀರೇಶ ಏನಿದು ನನ್ನ ಅಕ್ಕನ ಮೇಲೆ ಆಕ್ರೋಶ? ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗೋಯ್ತು.
ಸರಿಯಾದ ಸಮಯಕ್ಕೆ ಬರದೆ ಹೋಗಿದ್ರೆ ಇವನ ಅಪರಾಧ ನಾನು ಇವನ ಅರ್ಧಂಗಿರಿ ಆಗ್ಬಿಡ್ತಾ ಇದ್ದೆ. ಹೌದೇನು ಚಾಂಡಾಲ? ಇವಳೊಬ್ಬು ನಿನ್ನ ಅಕ್ಕ ಅಂತ ನಾನು ಎಷ್ಟೇ ಸರಿ ಹೇಳಿದರು ಈ ಮೊದಲು ಕೈ ಮಾಡಿದ್ದಲ್ಲದೆ ಈಗ ಇವಳ ಮೇಲೆ ಬಲಾತ್ಕಾರಕ್ಕೆ ಕೈ ಹಾಕಿದೀಯಾ ನೀಚ? ನಿನ್ನನ್ನು ಜೀವಂತ ಬೆಳೆಸಲಾರೆ. ಹೊಡೆ ಮಾಮ ಹೊಡೆ, ನಿನಗೆ ತೃಪ್ತಿಯಾದವರೆಗೂ ಹೊಡೆ. ಆದರೆ ಇವಳ ಮೇಲೆ ಕಣ್ಣು ಹಾಕಿದ ಕಾಮುಕ ನಾನಲ್ಲ. ಮೇಲಾಗಿ ನಿನ್ನ ಪಾದ ನಾಡಯ ಇವು ನೀಚ. ಪಾದ ಮುಟ್ಟುವ ಯೋಗ್ಯತೆ ನಿನಗೆಲ್ಲಿದೆ? ಉಂಡ ಮನೆಗೆ ದ್ರೋಹವೆಗೆ ಬಂಡ ನೀನು. ನಿನ್ನನ್ನು ಹಿಡಿದು ತುಂಡಾಗಿ ಕತ್ತರಿಸಿದರೆ ನನಗೆ ತೃಪ್ತಿ ಇಲ್ಲ. ನನ್ನ ಪ್ರಾಣವನ್ನು ಬೇಕಾದ್ರೆ ತೆಗೆದು ಬಮ್ಮಮ್ಮ, ಸಂತೋಷವಾಗಿ ಸಾಯುತ್ತೇನೆ. ಆದರೆ ರಾಮಾಯಣದ ರಾಮದೂತ ಹನುಮ ಶಕ್ತಿಗೂ ಈ ಕರಿಯಿರದ ರಾಮದೂತ ಬೀರನ ಶಕ್ತಿಗೂ ಎಳ್ಳಿನಷ್ಟು ಅಂತರವಿಲ್ಲ ಮಾಮ, ಎಳ್ಳಿನಷ್ಟು ಅಂತರವಿಲ್ಲ. ಸಾಧ್ಯವಿಲ್ಲ. ರಾಮದೂತ ಹನುಮನ ಶಕ್ತಿಗೆ ಹೆಸರಿಗೆ ಕಸ ಹಾಕುವ ಚಾಂಡಾಲ ನೀನು. ಅಕ್ಕ ಎಂಬ ಪದವಿಯ ಮರೆತು ಈ ರಂಜನೆಗೆ ಕಣ್ಣು ಹಾಕದೆ ಅದೇನಿಲ್ಲಕ್ಕ ಶಾಂತಿಯ ಮೈ ಮುಟ್ಟಿ ನಿನ್ನ ಕಾಮತೃಷೆ ತೀರಿಸಿಕೊಳ್ಳಬೇಕೆ ತಲೆ ನಾಯಕ. ನೀನಾಡಿದ ಮಾತು ಬೇರೆ ಯಾರಾದರೂ ಅವನ ಮಾತು ನಾಯಿನವರಿಗೆ ಹಾಕಿ ಬಿಡುತ್ತಾ ಇದ್ದೆ. ಆದರೆ ತುತ್ತು ಅನ್ನ ಹಾಕಿದ ಜೋಪಾನ ಮಾಡಿದ ದಾರಿ ತಪ್ಪಿ ನುಡ್ದನಂತ ಸುಮ್ಮನೆ ಬಿಡ್ತಾ ಇದ್ದೀನಿ. ಅಷ್ಟೇ ಅಲ್ಲ ಇದೇ ಮಾತನ್ನು ಇನ್ನೊಂದು ಸಲ ನನ್ನ ಹಡದಂತ ಅಡಿರುವವರಿಗೆ ನನ್ನ ಮೇಲೆ ಕೈ ಮಾಡಿದೆಯಾ? ದಾಟ ಮೇಲೆ ನನ್ನ ಮನೆಯಿಂದ ಆಚೆ. ಮನೆ ಅನ್ನ ಹಾಕಿ ಜೋಪಾನ ಗೈಲ ಒಡೆಯನ ಮನೆ ನಾಡಿನ ಒಡೆಯಂತ ಇಲ್ಲಿವರೆಗೂ ನಾಡಿಗೆ ನಾಡೇ ಹರಿಸುತ್ತಿತ್ತು. ಆದರೆ ಈ ಕುಲಗೆಟ್ಟ ಹೆಣ್ಣಿನ ಕೈ ಹಿಡಿದು ನಿನ್ನ ಮೌನವನ್ನು ನೀನೇ ಮಾರಿಕೊಂಡು ನಿನ್ನ ಗೌರವ ನೀನೇ ಕಳೆದುಕೊಂಡು ಮಾರ ಮಾರಿಕೊಂಡು ಕೂರ್ತಾಯಿ ನೀನು ಆಗಬೇಡ ಮಾಮ. ಬೇಗ ನನ್ನನ್ನು ಮಾತಿಗೆ ಬೆಲೆ ಕೊಟ್ಟು ತಂಡ ಕಳೆದು ನಿನ್ನ ಗೌರವ ತನ ನೀನೇ ಉಳಿಸುತ್ತ ಮಾಮ. ನಿನ್ನ ಕಾಲಿ ಯಾರು ಸ್ವಾಮಿ ಬೀರೇಸನಿಗೆ ಇಂಥ ಶಿಕ್ಷೆ ಏಕೆ ಹೇಳಿ ಸ್ವಾಮಿ? ಹೆಚ್ಚಿಗೆ ಮಾತು ಬೆಳೆಸಿ ಪ್ರಶ್ನೆಗೆ ಉತ್ತರ ಕೇಳುವ ಮುನ್ನ ಇವನನ್ನು ಕಟ್ಟಿಕೊಂಡು ಹೊರಗೆ ಹೋಗ್ತೀಯೋ ಇಲ್ಲಲ್ಲ ಇವನನ್ನು ಒದ್ದು ಹೊರಗಾಕಿ ನನ್ನೊಂದಿಗೆ ಇರ್ತೀಯೋ? ಯಾಕ್ರಿ ಯಾಕ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನೋಡಿ ನಮ್ಮ ತಮ್ಮ ಎಂತವರು, ಅವನ ಮನಸ್ಸು ಎಂತದಂತ ನಿಮ್ಗೆ ಎಲ್ಲ ಚೆನ್ನಾಗಿ ಅರ್ಥವಾಗಿದೆ. ಮತ್ತೆ ಅವನ ಮೇಲೆ ಇಂಥ ರೋಷ ಯಾಕೆ? ರೋಷ ಅಲ್ಲ ಶಾಂತ, ಈ ನಿನ್ನ ತಮ್ಮನನ್ನ ಬಾಳಿಗೆ ಹಾಕಿದ ವಿಷ. ಅಂತ ಕೆಲಸ ನೀನೇನು ಮಾಡ್ದಿ ಹೇಳತ್ತ ಮಾತ್ರ ಕೆಲಸ ನೀನೇನು ಮಾಡ್ದಿಯ ಅಕ್ಕ? ನನ್ನ ತಮ್ಮ ಚಕ್ಕ ಚಿನ್ನರಾಗಿರ್ತದ ಹೇಳುವ ನೀನೇ ನನ್ನ ನೆನೆ ಸಂಶಯವೇ. ಹಾಗಿಗೆ ಹಾಗರ್ನ ಅದು ವಿಷ ಬಿಡುದು ಎಂಬಂತೆ ಗರ್ಭಿಣಿ ಎಂಬ ಕಾಮಿನಿ ನನ್ನನ್ನು ಪ್ರೇಮನಿಲ್ಲ
ಪ್ರವಾಸಕ್ಕೆ ಬಯಸಿ ದಾರಿ ಕಟ್ಟಿದಳು. ದಾರಿ ಕಟ್ಟಿದಳು ರಟ್ಟೆಯನ್ನು ಕಿತ್ತಿ ಹಾಕಿ ಇವಳ ಕತ್ತಿಗೆ ಕೈ ಹಾಕಿ ಬುದ್ಧಿ ಕಲಿಸುವಷ್ಟರಲ್ಲೇ ಮಾಮ ಬಂದು ನಮ್ಮ ಬಗ್ಗೆ ತಪ್ಪು ತಿಳುವಳಿಕೆ ಮಾಡಿಕೊಂಡು ಈ ಚಾಂಡಾಳಿಯ ಮಾತಿಗೆ ಬೆಲೆ ಕೊಟ್ಟು ನನಗೆ ಈ ಚಿಕ್ಕ ಕೊಡ್ತಾ ಇದ್ದನಕ್ಕ. ಇದು ನನ್ನ ಆತ್ಮ ಸಾಕ್ಷಿಯಾಗಿ ವೀರೇಶನ ಮಾತಿನಲ್ಲಿ ಸತ್ಯಾಂಶ ಅಡಗಿದ್ದು ಸ್ವಾಮಿ. ಅವನು ಈ ಮಣಿ ರಾಮ ದೂತಾಡಿದ ಮಾತ್ರ ಮರಿಬೇಡಿ ಸ್ವಾಮಿ, ಮರಿಬೇಡಿ. ತಮ್ಮನ ಕೃತಿಗೆ ಬಣ್ಣ ಬಳಸುವ ಎಣ್ಣೆ ಕಾಟುವುದರೊಂದಿಗೆ ನನ್ನ ಮರೆಯಿಂದ ಆಚೆ ನಿಮ್ಮ ಪಾದ ಬಿಟ್ರಿ ಬೇರೇನು ನನಗೆ ಗೊತ್ತಿಲ್ಲ. ನಾನು ಮಾತ್ರ ಈ ಮಣಿ ಬಿಟ್ಟು ಹೋಗಿದ್ದಾರೆ ಸ್ವಾಮಿ. ಅಕ್ಕ, ಸತ್ಯ ಶಿರೋಮಣಿಯಾದ ನೀನು ಇನ್ನು ಮೇಲೆ ಈ ನೀರ್ತನ ಕರ್ಣರಾಶಿಯಾಗಿ ಬಾಳಬೇಡ. ಹೆಸರಿಗಕ್ಕ ನಿನಗೆ ಅವನು ಗಂಡನಾಗಿ ತಾಳಿ ಕಟ್ಟಿದ ನಿನ್ನ ಎದುರುಗಡೆ ಎಂತ ಬಂಡ ಸೋಳ ಕೈ ಹಿಡಿದು ನಿನ್ನ ಬದುರೊಟ್ಟಿಗೆ ಅವಧಿ ತಪ್ಪುತ್ತಾನಪ್ಪ. ನೆರೆಯ ಕಾಲ ಈ ನೀರ್ತನ ಮರೆಯಿಂದ ಹೊರಹೋಗೀರೀಶ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರತಂತೆ. ಗಂಡನ ಸೇವೆ ಮಾಡಿದ ಹೆಣ್ಣು ನೂರೆಂಟು ವೃತವನ್ನ ಮಾಡಿದ್ರೆ ಅದು ಸಾಂತ ಬಾಧಿತೆ ನೀನೇ. ಮಾಡಿಕೊಂಡ ಗಂಡ ಕುರುಡನಿರ್ಲಿ ಕುಂಟನಿರ್ಲಿ ಅವನೇ ನನ್ನ ಕೊಡುಗೆ ತಾಳಿ ಕಟ್ಟಿದ ಗಂಡ. ಅವನು ಮತ್ತೊಬ್ಬ ಪ್ರೇಯಸಿ ಆದ್ರೂ ಕೂಡ ಅವನೇ ನನ್ನ ಕೊಡುಗೆ ತಾಳಿ ಕಟ್ಟಿದ ಹೊರತಾಗಿ ಅವನು ಮಿಂಡನಲ್ಲಪ್ಪ, ಮಿಂಡನಲ್ಲ. ಅಕ್ಕ ಮುಚ್ಚ ಬಾಯ್ನ. ಅಕ್ಕನ ಮನಸ್ಸನ್ನು ಅರ್ಥ ಮಾಡಿಕೊಂಡೆ. ಗಂಡನ ಮನೆಯಲ್ಲಿ ಬಿಟ್ಟು ನನ್ನ ಜೊತೆ ಮಾತು ಹೇಳ್ತಾ ಇದ್ದಿಲ್ಲ, ನಾಚುದೇ ನಿನ್ನ ಜನ್ಮಕ್ಕೆ. ನೋಡು ಇನ್ನು ಮುಂದೆ ನೀನು ಈ ಮನೆಯನ್ನು ಅಲ್ಲ, ನೀನನ್ನ ಅಕ್ಕಂತ ಯಾವತ್ತು ಕರೀಲಿ ಬೇಡ. ನಿನ್ನ ಮುಖ ನೋಡಕ್ಕೆ ನನಗೆ ನಾಚ ಆಗ್ತಾ ಇದೆ. ಒಂದು ಕ್ಷಣ ಕೂಡ ಇಲ್ಲಿ ನಿಲ್ಲದೆ ಸುಮ್ಮನೆ ಇಲ್ಲಿಂದ ಹೊರಟೋಗಲಿ. ಪತಿ ವೃತ್ತಿ ಸೇವಕಳಮ್ಮ ನೀನು, ನೀನು ನುಡಿಕೇಳಿ ನಾಡಿನ ಗರಿತಿಯರು ಅಡುಗಡೆಗೆ ಪಾಲಿಸುವಮ್ಮ ಈ ನಿನ್ನ ನುಡಿಯನ್ನು. ಅಕ್ಕ ನಿನ್ನಂತ ನಿರ್ಭಾಗ್ಯ ಕಾಕ್ತರನ್ನು ಕಳೆದುಕೊಳ್ಳುವ ನಾನೇ ಬಾಪ.
ಅಕ್ಕ. ಯಾವತ್ತು ನೀನು ಸುಖವಾಗಿರಬೇಕೆಂಬುದೇ ನನ್ನ ಆಸೆ. ತೆಗೆದುಕೊಳ್ಳಿ 10,000 ಹಣ. ಅಲ್ಲರಿ, ಎಲ್ಲ ನಿಮ್ಮ ಆಸ್ತಿನೆಲ್ಲ ನನ್ನ ಹೆಸರು ಮಾಡಿ ನನ್ನ ಪ್ರವಾಸಕ್ಕೆಂದು 10,000 ಹಣ ಕೊಡ್ತಾ ಇದ್ದಿಲ್ಲ. ನಿಮ್ಮಂತ ಪ್ರಯತ್ನ ನನ್ಗೆ ಯಾವ ಜನ ಪುಣ್ಯವೂ ನಾತಾಗಿ. ಇಂದು